ಸೂರ್ಯ ಅವರು ಮಾತಾಡ್ತಾರಲ್ಲ, ಈಗ ಮುಜರಾದಲ್ಲ ಇದೇ ತರ ಬಪ್ಪಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆಲ್ಲ, ಅದೇ ತರ ಮುಜರಾದಲ್ಲೂ ಎನ್ಕ್ರೋಚ್ಮೆಂಟ್ ಆಗಿದೆ. 36,000 ಎಕರೆದಲ್ಲಿ 800 ಎಕರೆ ಎನ್ಕ್ರೋಚ್ಮೆಂಟ್ ಆಗಿದೆ. ಅದ್ ಎಂತ ನೋಡಿ ಅದು ಅವ್ರು ಹೇಳಿ ಅದ್ಮೇಲೆ ಸರ್ಕಸ್ ಮಾಡಕ್ ಹೇಳಿ, ಇದೆಲ್ಲ ಸುಮ್ಗೆ ಇದು ಆದ್ಯರೋ ಅಂತ. ಟೋಟಲ್ ನಮ್ಮ ಗುಜರಾತಲ್ಲಿ 36,000 ಎಕರೆ ಇರೋದು. ಈ ತೇಜಸ್ವಿ ಸೂರ್ಯಗೂ ಮತ್ತೆ ಯತ್ನಾಳವ್ರಿಗೆ ಹೇಳೋದು, ಈಗ ನಾನೇನು ಒಪ್ಪ ಆಸ್ತಿ 1,12,000 ಇನ್ ಉಳಿದಿರೋದು 23 ಎಕರೆ 23,000 ಎಕರೆ ಉಳಿದಿದೆಲ್ಲ, ಅದಕ್ಕೆ ಉಳ್ಸ್ಕೊಳ್ಳೋ ಅಂತ ನಾನು ಪ್ರಯತ್ನ ಮಾಡ್ತಾ ಇರೋದು. ನಾನು ಯಾರು ಬೇರೆ ಆಸ್ತಿ ಹೊಡೆಯೋಕ್ಕಿಲ್ಲ, ರೈತರು ಆಸ್ತಿ ಹೊಡೆಯೋಕ್ಕಿಲ್ಲ. ಈಗ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಈಗ ಏನ್ ಹೇಳಿದಿರಲ್ಲ 124 ನೋಟಿಸ್, 124 ಜನರಿಗೆ ನೋಟಿಸ್ ಹೋಗಿದೆ. ಟೋಟಲ್ ಪೀಪಲ್ ಜನ 433 ಜನ ಪೀಪಲ್ ಅಂತ ಪೊಸಿಷನ್ ಅಲ್ಲಿ ಮ್ಯೂಟೇಷನ್ ಕಾಲಮ್ ನಂಬರ್ 9 ಯಾರಿಗೂ ಒಬ್ಬರಿಗೂ ಆಗಿಲ್ಲ. ಮ್ಯೂಟೇಷನ್ ಕಾಲಮ್ ನಂಬರ್ 11 ನಲ್ಲಿ ಇಂಡಿಟ್ 41 ಸರ್ವೆ ನಂಬರ್ಸ್, ಸರ್ವೆ ನಂಬರ್ ಏನು ಪ್ರಾಪರ್ಟೀಸ್ ಇದಾವೆ ಇಂಡಿಟ್ ದಶಲ ನೋಟಿಸ್ ಮಾಡಿದ್ದಾರೆ. ಅದನ್ನ ಈಗಾಗಲೇ ಹೇಳಿದೀವಿ, ಡಿಸಿಒಳ ರದ್ದು ಪರಿಶೀಲಿಸಿ ಅಸಿಸ್ಟೆಂಟ್ ಕಮಿಷನರ್ ಕಡೆಯಿಂದ ನೋಟಿಸ್ ಕೊಟ್ಟು ಅದರ ಫ್ಯಾಕ್ಟ್ಸ್ ಎಲ್ಲ ತಗೊಂಡು ಅದು ಯಾವ ಮುಸ್ಲಿಂ ಪ್ರಾಪರ್ಟಿ ರೈತರ ಪ್ರಾಪರ್ಟಿ ಅಂತಾನಿಲ್ಲ, ಇವತ್ತು ಈಗಲೇ ಮಾಡಕ್ಕೆ ಅದು ಯಾವ ಪ್ರಾಪರ್ಟಿ ಇದೆ ಏನಿದೆ ತಗೊಂಡ್ಕೊಂಡು ಅದನ್ನ ಅದರಲ್ಲಿ ಮೇ ಬಿ 41 ಕೆಲವೊಂದೆಲ್ಲರೂ ಕೂಡ ದರ್ಗಾ ಗಿರ್ಗಾ ಅವ್ ನೂರ ಅವ್ರು ಇರ್ಬೋದು. ಅದನ್ನ ಎಲ್ಲ 41 ಎಲ್ಲ 124 ಅಂದ್ರೆ ಇವೆಲ್ಲರೂ ರೈತರದಂತಲ್ಲ ಇದು. ಅದ್ರಲ್ಲಿ ಅನೇಕ 41 ಬಗ್ಗೆ ನನಗೆ ಮಾಹಿತಿ ಇದೆ, ಅದ್ರೂ ಕೂಡ ನಾನು ಖಚಿತಪಡಿಸ್ಕೊಂತಾನೆ ಹೇಳಿದ್ರೆ 41 ಇವತ್ತು ಮುಸ್ಲಿಂ ಪ್ರಾಪರ್ಟೀಸ್ ಇರ್ಬೋದು, ಮುತ್ತುಪಲ್ಲಿಗಳು ಇರ್ಬೋದು, ದರ್ಗಾ ಇರ್ಬೋದು, ಆ ಎಲ್ಲರೂ ಕೂಡ ಇರ್ಬೋದು. ಅದು ಇದೆ ಇಡೀ ಪ್ರಕರಣ ಶುರುವಾಗಿದ್ದೆ ನೋಟಿಸ್ ಜಾರಿ ಆದಾಗ್ಲಿಂದ. ಒಂದ್ ನಿಮಿಷ, ಅವ್ರ ಪ್ರಶ್ನೆಗೆ ಉತ್ತರ ಹೇಳ್ಬಿಡ್ತೇನೆ. ಈಗ ಅವರು ವಕ್ಫ್ ಮಿನಿಸ್ಟರ್ ಹೇಳಿದ್ರು, ಈ 1,319 ಎಕರೆ ನಮ್ಮ ಹೆಸರಿಗೆ ಖಾತೆ ಮಾಡಿಯಪ್ಪ ಅಂತ ಹೇಳಿದ್ರು. ಅದನ್ನ ಮಾಡೋವಾಗ ನೋಟಿಸಸ್ ಇಶ್ಯೂ ಮಾಡಿದಾಗ ಕೆಲವು ರೈತರಿಗೆ ಹೋಗಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಆಗ್ಲೇನೋ ಅದು ಹೇಳಿದೆ, ಕೆಲವರು ಆಗ್ಲೇ ಮಾತಾಡೋವಾಗ್ಲೂ ಹೇಳಿದೆ. ಆದ್ರೆ ಪ್ರಶ್ನೆ ಇರೋದು ಯಾವುದು ಮಂಜೂರು ಆಗಿಲ್ಲ, ಅವ್ರದನ್ನಾದ್ರೂ ನಮ್ಮ ಹೆಸರಿಗೆ ಮಾಡಿಕೊಡಿ ಅಂತ ಅವ್ರು ಕೇಳಿದ್ದಾರೆ. ಅದು ಮಾಡೋವಾಗ ಒಂದೆರಡು ಮಿಕ್ಸಪ್ ಆಗಿ ಹೋಗಿರ್ಬೋದು, ಅದನ್ನ ನಾನು ಅಲ್ಲ ಗೆಳೆಯೋದಿಲ್ಲ, ಕ್ಲಿಯರ್. ಮತ್ತೆ ನೀವು ನಾಳೆ ಹೋಗ್ಬಿಟ್ಟಿಲ್ಲ, ನೀವು ನಾನು ಅದನ್ನ ಆಗ್ಲೇ ಆರಂಭದಲ್ಲೂ ಕೂಡ ಹೇಳಿದ್ದೇನೆ, ರಿಪೀಟ್ ಮಾಡ್ತಾ ಇದ್ದಾರೆ ನಿಮ್ ಪ್ರಶ್ನೆ ಕ್ಲಾರಿಫಿಕೇಶನ್. ಬಟ್ ವಕ್ಫ್ ಸಂಸ್ಥೆ ಸರ್ಕಾರದ ಉದ್ದೇಶ ಇರೋದು ಯಾವುದು ಗ್ರ್ಯಾಂಡ್ ಆಗದೆ ಎನ್ಕ್ರೋಚ್ ಆಗಿದ್ದಾವಲ್ಲ, ಗ್ರ್ಯಾಂಡ್ ಆಗದೆ ಎನ್ಕ್ರೋಚ್ ಆಗಿದ್ದಾವಲ್ಲ, ಗ್ರ್ಯಾಂಡ್ ಆಗದೆ ಎನ್ಕ್ರೋಚ್ಮೆಂಟ್ ಇರೋ ಅವುಗಳನ್ನಾದ್ರೂ ವಕ್ಫ್ಗೆ ರಿಸ್ಟೋರ್ ಮಾಡ್ಕೊಳ್ಳಿ, ಆ ಪ್ರೋಸೆಸ್ ಮಾಡ್ತಾರೆ. ಈಗ 1,300 ಕೊಟ್ಟಾಗ ಗೊತ್ತಾಗುತ್ತಲ್ವ ಸಾಗುವಳಿ ಮಾಡ್ತಾ ಇದ್ರೆ ಒಂದ್ ವೇಳೆ ಅದನ್ನ ರೈತರಿಗೆ ಬಿಟ್ಕೊಡೋ ಅವರಿಗೆ ಮಂಜು. ನೋಡಿ, ನಾವು ಆತರ ನಿಮ್ಗೆ ಗೊತ್ತಿದೆ, ಸರ್ಕಾರ ಜಾಗ ಮಂಜೂರು ಆಗ್ಬೇಕಾದ್ರೆ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಆಗ್ಬಹುದು, ಅಥವಾ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಅಲ್ಲಿ ಆಗ್ಬಹುದು, ಅಥವಾ 94 Section 94 ಅಲ್ಲಿ ನಾವೇನು ಬಗರ್ ಹುಕುಂ ಮುಖಾಂತರ ಫಾರ್ಮ್ 53 57 ಮುಖಾಂತರ ಮಾಡ್ತೀವಿ, ಇವನ್ನ ನಾವು ಕೊಡಬಹುದು.
ಅದು ಏನಾದ್ರೂ ಇದ್ರೆ ಈ ಮೂರರಲ್ಲೂ ಇದ್ರೆ ಅವ್ರದ್ದು ಅರ್ಜಿ ಇದ್ರೆ ಖಂಡಿತ ಅದನ್ನ ಪರಿಗಣಿಸ್ತೇವೆ. ಆ ಮೂರರಲ್ಲಿ ಅರ್ಜಿ ಇದ್ರೆ ಗೊತ್ತಾಯ್ತಾ, ಇಲ್ಲದೆ ಹೋದ್ರೆ ನೀವೇ ಹೇಳಿ, ನೀವು ಹಳ್ಳಿಯಿಂದ ಬಂದವರು ಎಲ್ಲೆಂದ್ರೆ ಎಲ್ಲೆಲ್ಲ ಎಲ್ಲೆಲ್ಲಿ ಯಾರ್ಯಾರು ಕೂತಿದ್ದಾರೆ ಎಲ್ಲ ಮಂಜೂರು ಮಾಡಕ್ ಆಗತ್ತಾ? ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಲ್ಯಾಂಡ್ ಇನಾಮ್ ಅಬಾಲಿಷನ್ ಆಕ್ಟ್, ಮತ್ತೆ ಫಾರ್ಮ್ 57 ಆರ್ 53, ಈ ಮೂರು ಒಳಗಡೆ ಬಂದ್ರೆ ರೈತರ ಕ್ಲೈಮ್ಗೆ ನಾವು ಖಂಡಿತ ಆದ್ಯತೆಯನ್ನ ಕೊಡ್ತೇವೆ. ಫರ್ದರ್ ಕ್ಲಾರಿಫಿಕೇಶನ್ ಕೊಡ್ತೀನಿ, ಗಿಳಿದಿರಿಗಾಗ್ಲೇ ರೈತರು ಯಾರಾದ್ರೂ ಜಿನಾಯ್ನ್ ಆಗಿ 73-74 ಮುಂಚೆ ಇದ್ರೆ, ಒಂದು ಉದಾಹರಣೆ ಆಗಿದೆ ರೈತರ ಒಂದು ಸಿದ್ಗಿ ತಾಲೂಕಿನಲ್ಲಿ ಅಂತ ಹೇಳಿ, ಯಾವ್ದು ವಿಲೇಜ್ ನಮ್ಮ